ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿಯ ಬಾನುಲಿಬಹುದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿಯ ಬಾನುಲಿವೋ ದಿನ ಇಪ್ಪತ್ನಾಲ್ಕನೇ ಕಂತು ಚಾಮರಾಜನಗರದ ಸ್ಟೇಷನ್ ಬಂತು ಉದ್ದಕ್ಕೂ ಮನೆ ಬಾಗಿಲವರೆಗೂ ರಾಮನಾಥ ಸೈಕಲ್ ಮೇಲೆ ಬಂದ ಸಾತುವಿಗೆ ಅನುಮಾನ ಇದರಲ್ಲೇನೂ ಗುಟ್ಟಿದೆ ಎಂದು ಸಾತು ಸಂಕಲ್ಪಿಸಿದಳು ಗಂಗು ಮನೆಯಲ್ಲಿದ್ದ ಒಂದೂವರೆ ತಿಂಗಳ ಕಾಲವೂ ಸಾತುವಿಗೆ ಇದೇ ಭಯ ಅದರಿಂದಾಗಿ ಅವಳಿಗೆ ಚಾಮರಾಜನಗರದ ಜೀವನ ರುಚಿಸಲೇ ಇಲ್ಲ ಶ್ರೀಕಂಠಯ್ಯನವರು ಮಲಯಾಳಿ ವೈದ್ಯನನ್ನು ಕರೆಯಿಸಿ ಕಷಾಯ ಮಾಡಿಸಿದರು ತಾಯಿತಾ ತರಿಸಿ ಕೂಸಿನ ಕುತ್ತಿಗೆಗೆ ತಗುಲಿಸಿದರು ಕೂಸಿನ ಆರೋಗ್ಯ ಕೂಡ ದಿನದಿನಕ್ಕೂ ಉತ್ತಮವಾಯಿತು ರಾಮನಾಥ ಮುಂಬಾಗಿಲು ತೆರೆದ ಒಳಗೆ ಬಂದದ್ದು ನಂಜುಂಡಯ್ಯನವರು ಹೌದು ಮಗು ಬಾಣಂತಿಯನ್ನು ಮನೆಗೆ ಕರೆದು ತರುವುದಕ್ಕೆ ಒಳ್ಳೆಯ ದಿನ ಯಾವುದು ಎಂದು ಅವರು ಪಾಲಹಳ್ಳಿ ಪರಮೇಶ್ವರ ಜೋಯಿಸರನ್ನು ಕೇಳಿದ್ದರು ಅವರು ಕೂಡಲೇ ಹೋಗಿ ಕರೆದು ತಂದು ಶನಿವಾರವೇ ಶಾಂತಿ ಮಾಡಿಸಿ ಮನೆಯೊಳಗೆ ತೊಟ್ಟಿಲು ಕಟ್ಟು ಎಂದರಂತೆ ಗಂಟು ಮೂಟೆ ಕಟ್ಟಿ ನೆರೆಹೊರೆಯವರಿಗೆಲ್ಲ ಹೋಗಿ ಬರ್ತೇನೆ ಎಂದು ಹೇಳಿ ಅವಳು ಸಿದ್ಧವಾದಳು ಅಕ್ಕನಿಗೂ ಭಾವನಿಗೂ ಗಂಗು ದೊಡ್ಡ ಔತಣದೂಟವನ್ನು ಕೊಟ್ಟಳು ಆಗ ರಾಮನಾಥ ನಾನು ಬರ್ತೇನೆ ಎಂದ ಖಾದಿ ಕತೆ ಕೊನೆಯ ತನಕ ಈ ನಾಟಕವನ್ನು ನೋಡೇ ಬಿಡೋಣ ಎಂದು ಸಾತು ನಿಶ್ಚಯಿಸಿ ಜಟಕ ಹತ್ತಿದಳು ಮೇನಕೆಯನ್ನು ಹೊಡೆಯಬಾರದು ಇನ್ನೂ ಆ ಮಗುವಿನ ಶಾಪ ಈ ಕೂಸಿಗೆ ತಟ್ಟಿದರೆ ಅಪಾಯ ಎಂದು ಸಾತು ಅಂದುಕೊಂಡಳು ರೈಲಲ್ಲಿ ಒಂದು ಚಮಚೆ ತುಪ್ಪ ಮೇನಕ್ಕೆ ಹೊಟ್ಟೆಗೆ ಹೋಯ್ದರೆ ಇದಕ್ಕೆ ಚೆನ್ನಾಗಿ ಪ್ರವೃತ್ತಿ ಆಗಬಹುದು ತಿಂಗಳಿಗೊಂದು ಸಲ ಅದಕ್ಕೆ ಏರಿದರೆ ಇದಕ್ಕೂ ತಲೆ ತಂಪಾಗುತ್ತೆ ಎಂದು ಅವಳು ವಾದಿಸಿದಳು ರೈಲು ಪ್ರಯಾಣದ ಉದ್ದಕ್ಕೂ ರಾಮನಾಥನು ನಂಜುಂಡಯ್ಯನು ಸರ್ಕಾರದ ಅಡಾ ಉಡಿಯನ್ನು ಚರ್ಚಿಸುತ್ತಿದ್ದರು ನಂಜುಂಡಯ್ಯನವರಿಗೆ ಮುಂದಿನ ಗ್ರೇಡ್ ಸಿಗಬೇಕಾದರೆ ಅವರು ಚೆನ್ನಾಗಿ ಪಾಠ ಹೇಳಿ ಹುಡುಗರ ಪ್ರೀತಿ ಗೌರವ ಗಳಿಸಿದರೆ ಸಾಲದು ಊರಿನ ಪ್ರಮುಖರಿಗೆ ಸಲಾಂ ಹೊಡೆದು ಚುನಾವಣೆಯ ಕಾಲದಲ್ಲಿ ಅವರಿಗೆ ವೋಟು ಗಳಿಸಿಕೊಟ್ಟರೆ ಸಾಲದು ದೇಶ ನಾಯಕರ ಶಿಫಾರಸು ಪಡೆಯಲೇಬೇಕು ಎಂದು ರಾಮನಾಥ ಸಲಹೆ ಇತ್ತ ಅವರ ಶಿಫಾರಸು ಪಡೆಯಲು ಉಪಾಯವೇನು ಎಂಬ ಜಿಜ್ಞಾಸೆ ಮುಂದುವರಿದಾಗ ರಾಮನಾಥ ನೀವು ಫುಟ್ಬಾಲ್ ಆಡಿದ್ರೇನು ಯಾವಾಗಲಾದರೂ ಹಿಂದೆ ಎಂದು ಕೇಳಿದ ವಾರಾನ್ನ ತಿಂದು ದಿನಕ್ಕೊಂದು ಮನೆಯಂತೆ ಭಿಕ್ಷೆಗೆ ಅಲೆಯುತ್ತಿದ್ದ ನನಗೆ ಆ ಆಟಕ್ಕೆ ಎಲ್ಲಿಂದ ಬರಬೇಕು ತ್ರಾಣ ನನ್ನ ಕಾಲಿನ ಮೇಲೆ ನಿಲ್ಲೋದಕ್ಕೆ ಕಲಿತ ಮೇಲೆ ತಾನೇ ನಾನು ಕಾಲು ಬೀಸಿ ಚೆಂಡು ಒದೆಯೋದು ಪಾಪ ಪಾಪ ಯಾಕೆ ಕೇಳಿದೆ ಅಂದರೆ ನಾನು ಪ್ಲ್ಯಾನ್ ಹಾಕಿರೋ ದೇಶನಾಯಕ ಫುಟ್ಬಾಲ್ ಆಟಗಾರ ಹಿಂದೆ ಫಾರ್ವರ್ಡ್ ಲೈನು ಆದ್ದರಿಂದಲೇ ಅವರು ರಾಜಕೀಯದಲ್ಲೂ ನುರಿತ ಆಟಗಾರ ಎನಿಸಿ ಗೋಲು ಹೊಡೆದಿರೋದು ಸಿಕ್ಕಿದ ಚಾನ್ಸನ್ನೆಲ್ಲ ಉಪಯೋಗಿಸಿಕೊಂಡು ತಲೆಯಿಂದಲೇ ತಲೆ ಖಾಲಿಯಾಗಿದ್ದರೆ ಕಾಲಿಂದಲೋ ಒದ್ದು ಸರಿಸಿ ನೂಕಿ ಪುಟವಿಕ್ಕಿ ಎಗರಿಸಿ ಆಚೆ ಈಚೆ ನುಗ್ಗಿ ಎದುರು ಪಾರ್ಟಿಯವನನ್ನು ಒತ್ತಿ ತಳ್ಳಿ ಅವನಿಗೆ ಟಾಂಗ್ ಕೊಟ್ಟು ನಾಲ್ಕಾರು ಜನರನ್ನು ಸತಾಯಿಸಿ ದಬಾಯಿಸಿ ಗುರಿ ಇಟ್ಟು ಹೊಡೆದು ಗೆದ್ದೆ ಅಂತ ಕೂಗುವ ಅಭ್ಯಾಸ ಅವರಿಗೆ ಆದ್ದರಿಂದಲೇ ನೋಡಿ ತಲೆಗೆ ಕೆಲಸ ಹೆಚ್ಚು ಕೊಡದೆ ಕೇವಲ ಕಾಲಸ್ಥಿತಿಯನ್ನೇ ಅಳವಡಿಸಿಕೊಂಡು ಎದುರಾಳಿಗಳಲ್ಲೆಲ್ಲ ಮೋಸ ಮಾಡಿ ಬಾಗಿ ಬಗ್ಗಿ ನುಗ್ಗಿ ನುಸುಳಿ ಅವರು ಗುರಿ ಸಾಧಿಸಿದ್ದು ಫುಟ್ಬಾಲ್ ಆಟಗಾರ ಯಾರಾದರೂ ನಿಮ್ಮನ್ನು ಅವರ ಹತ್ತಿರಕ್ಕೆ ಕರೆದುಕೊಂಡು ಹೋದರೆ ನಿಮ್ಮ ಉದ್ದೇಶ ಸಫಲ ಆಗುತ್ತೆ ಬಿಡಪ್ಪ ಇನ್ನು ನಾನು ಈ ಗ್ರೇಡ್ಗೋಸ್ಕರ ಯಾವ ಫುಟ್ಬಾಲ್ ಆಟಗಾರನನ್ನು ಹುಡುಕ್ಲಿ ನಮ್ಮೂರು ಸಾಹುಕಾರರು ರಾಮಪ್ಪನವರು ಹ್ಞೂ ಅನಾಥಾಲಯದ ರಾಮಪ್ಪ ಹಾಂ ಅವರು ಎಂಟು ವರ್ಷದ ಹಿಂದೆ ಯಾವುದೋ ಮ್ಯಾಚ್ನಲ್ಲಿ ಬಾಂಬರ್ ಬಿಂದು ಅಂತ ಒಬ್ಬ ಒದ್ದ ಚೆಂಡು ಹೊಟ್ಟೆಗೆ ತಗುಲಿ ಸತ್ತು ಬಿದ್ದನಂತಲ್ಲ ರಂಗಪ್ಪ ಎಂಬ ಫುಲ್ ಬ್ಯಾಕು ಆ ಫುಲ್ ಬ್ಯಾಕ್ ಹೆಸರಿನಲ್ಲಿ ಒಂದು ಟೂರ್ನಮೆಂಟ್ ಇಡಿಸಿದ್ದಾರೆ ಅದಕ್ಕೊಂದು ಕಪ್ಪು ಬೆಳ್ಳಿ ಮುಲಾಮ್ನದು ಆತನ ಹೆಸರಲ್ಲಿ ಮಡಗಿದ್ದಾರೆ ಸಾಲದು ರಾಮಪ್ಪನವರನ್ನು ಕರೆದುಕೊಂಡು ಹೋದರೆ ನಿಮ್ಮ ಕೆಲಸ ಆಗದು ಗಾಂಧಿ ಭಕ್ತರ ಮಾತು ಯಾವುದು ಈಗ ನಡೆಯೋ ಬಾಂಬರ್ ಬಿಂದು ನಾನು ಕೇಳಿದ್ದೇನೆ ಹೆಸರು ಅವನ ಹೆಸರಿನಲ್ಲಿ ಕಪ್ಪು ಮಡಗಬೇಕಾಗಿತ್ತು ರಾಮಪ್ಪನವರು ಹ್ಞೂ ಇರಲಿ ಆ ಬಾಂಬರ್ ಬಿಂದುನ ಹಿಡಿದ್ರೆ ಆಗುತ್ತೆ ಮೊದಲೇ ಆತ ಹೊಟ್ಟೆಯ ಮೇಲೆ ಹೊಡೆಯೋ ಮಹಾರಾಯ ಇನ್ನು ಅವನನ್ನು ಹುಡುಕಿ ನನ್ನ ಹೊಟ್ಟೆಗೆ ಅನ್ನ ಕೊಡುವಂತ ಅಷ್ಟು ಹೊತ್ತಿಗೆ ಶ್ರೀರಂಗಪಟ್ಟಣವೇ ಬಂತು ಅಲ್ಲ ರೈಲು ಶ್ರೀರಂಗಪಟ್ಟಣವನ್ನು ಸಮೀಪಿಸಿತು ಶ್ರೀರಂಗಪಟ್ಟಣದ ಕಾನ್ಸ್ಟೇಬಲ್ ಬಂದು ಮನೆಯ ಬಾಗಿಲು ತಟ್ಟಿದಾಗ ಅದನ್ನು ಬಿಂದುವೇ ತೆಗೆದ ಬಂದವನ ವೇಷಭೂಷಣಗಳನ್ನು ನೋಡಿ ಆತ ಬಂದದ್ದು ಯಾವ ಶುಭ ಕಾರ್ಯಕ್ಕೂ ಅಲ್ಲ ಎಂದು ಊಹಿಸಿ ಬಿಂದು ಬನ್ನಿ ಬೀದಿ ತುದಿಯಲ್ಲಿರುವ ಅರಳಿಕಟ್ಟೆ ಹತ್ತಿರ ಹೋಗೋಣ ಎಂದು ಹೇಳುತ್ತಾ ಕಾನ್ಸ್ಟೇಬಲ್ ಕೈಯನ್ನು ಹಿಡಿದುಕೊಂಡೇ ಹೊರಬಿದ್ದ ಅನಸೆಯೊಳಗೆ ಆಗ ಎಂಟು ತಿಂಗಳು ಯಾವುದಾದರೂ ಕೆಟ್ಟ ಸುದ್ದಿ ಇದ್ದರೆ ಅದು ಅವಳ ಕಿವಿಗೆ ತಕ್ಷಣವೇ ಸಿಡಿಲಿನಂತೆ ಎರಗಬಾರದೆಂಬುದು ಅವನ ಎಣಿಕೆ ಬೀದಿಯಲ್ಲಿ ಹೋಗುವವರು ಬಿಂದುವನ್ನ ಪೊಲೀಸ್ನವ್ನಿಡ್ಕೊಂಡೋದ್ರೋ ಎಂದು ಹುಯಿಲೆಬ್ಬಿಸದಿರಲಿ ಎಂಬುದಕ್ಕಾಗಿಯೇ ಆತ ತನ್ನ ಹಿಡಿಯುವ ಮೊದಲೇ ಬಿಂದು ಆತನ ಕೈ ಹಿಡಿದದ್ದು ಕಾನ್ಸ್ಟೇಬಲ್ಗೆ ಹೆಚ್ಚು ವಿವರ ತಿಳಿಯದು ಹಾಂ ನನ್ನೊಡನೆ ಈಗಲೇ ಹೊರಡಿ ಮಹಾಲಕ್ಷ್ಮಿ ಕಾದ್ ನಿಂತಿದೆ ಎಂದಿಷ್ಟು ಮಾತ್ರ ಹೇಳಿದ ಕೈಬಳೆ ಕೋರ್ಟು ಕಾರಾಗೃಹ ಇತ್ಯಾದಿ ದುಶ್ಯಕುನಗಳ ಸಮೂಹವನ್ನು ಸೂಚಿಸುವ ಆತನ ಆ ಕಾಕಿ ಉಡುಪಿನ ಸಂಗಡ ಹೋದರೆ ಮಹಾಲಕ್ಷ್ಮಿ ಏಕೆ ಕಾದು ನಿಂತಿರುವಳು ಎಂದು ಬಿಂದು ಅರೆ ಕ್ಷಣ ತಲೆ ಕೆರೆದ ಆಗ ಹೊಳೆಯಿತು ಅವನಿಗೆ ಮಹಾಲಕ್ಷ್ಮಿ ಎಂದರೆ ಒಂದು ಬಸ್ಸು ಎಂಬ ಗುಟ್ಟು ಯಾಕಪ್ಪ ನೀನು ನಾಷ್ಟ ಮಾಡಾಯ್ತೇನೋ ನನ್ನ ನಾಷ್ಟ ವಿಷಯ ನಿಮಗೇಕೆ ಕರೆದುಕೊಂಡು ಬಾ ಅಂತ ಅಷ್ಟೇ ಹೇಳಿದ್ರು ಕಾರಣಪ್ಪನವರು ಕಾರಣ ಹೇಳಲಿಲ್ಲ ಅವರು ನಾನು ಕೇಳೂ ಇಲ್ಲ ನನಗೆ ಅವೆಲ್ಲ ಕೊಟ್ಟಿಗೆಯಲ್ಲಿ ಕಟ್ಟು ಅಂದರೆ ಹಗ್ಗ ಹಿಡಿದು ಹೊರಡೋದು ಅದೇ ಡ್ಯೂಟಿ ಪೊಲೀಸಲ್ಲಿ ಎಂದ ಆ ಕಾನ್ಸ್ಟೇಬಲ್ಲು ಎಂಟು ವರ್ಷದ ಹಿಂದೆ ಶ್ರೀರಂಗಪಟ್ಟಣದಲ್ಲಾದ ಮ್ಯಾಚೊಂದರಲ್ಲಿ ಒಬ್ಬ ಆಟಗಾರ ತಾನು ಹೊಡೆದ ಚೆಂಡನ್ನು ಹೊಟ್ಟೆಯಿಂದಲೇ ತಡೆದದ್ದು ಆತನಿಗೆ ಮಲೇರಿಯಾ ಮಹಾಪ್ರಸಾದದಿಂದ ಸ್ಪ್ಲೀನ್ ಬಾತುಕೊಂಡಿದ್ದು ಆತ ಹೊಟ್ಟೆಯನ್ನು ಚೆಂಡೆದುರು ಹಿಡಿದರೆ ಸ್ಪ್ಲೀನೇ ಅದಕ್ಕೂ ಮುಂದೆ ಹೋಗಿ ಆ ಕೆಲಸ ನಿರ್ವಹಿಸಿದ್ದು ತತ್ಫಲವಾಗಿ ಆಟಗಾರನ ಆಟ ಮುಗಿದದ್ದು ಎಲ್ಲವನ್ನೂ ಬಿಂದು ಆಗ ನೆನೆದ ತನ್ನದೇನು ತಪ್ಪಿಲ್ಲ ಅಂತ ಆಗಲೇ ಅಂಪೈರು ಮಹಾಶಯ ತೀರ್ಪಿತ್ತು ಹೆಣವನ್ನು ಬಯಲಿಂದ ಸಾಗಿಸಿ ಆಟವನ್ನು ಮುಂದುವರಿಸ್ತಾರಲ್ಲ ಈಗ ಮತ್ತೆ ಅದನ್ನೇ ಕೊಲೆ ಎಂದು ಆರೋಪಿಸಿ ಪೊಲೀಸಿನವರು ಕೆದಕುತ್ತಿದ್ದಾರೋ ಏನೋ ಥೂ ಬೀದಿ ಸಹವಾಸಕ್ಕೆ ಬಿದ್ದು ಫುಟ್ಬಾಲ್ ಆಡೋದಕ್ಕೆ ಪ್ರಾರಂಭಿಸಿದ್ದೆ ಕೂತಿಗೆ ಬಂತು ಪಾರ್ ಮಾಡಪ್ಪ ಪರಂಧಾಮ ಮಂತ್ರಾಲಯಕ್ಕೆ ಯಾತ್ರೆ ಹೋಗಬೇಕು ಅಂತಿದ್ದೆ ಒಂದೊಂದು ಸಲವೂ ಒಂದೊಂದು ಅಡ್ಡ ಬಂತು ಈ ಕಷ್ಟದಿಂದ ಪಾರಾದರೆ ಮುಂದಿನ ಆರಾಧನೆಗೆ ಖಂಡಿತ ಬರ್ತೇನೆ ಎನ್ನುತ್ತಾ ಅವನು ಅಲ್ಲೇ ಕೂತು ಅನಸು ಎಳಿಗೆ ಒಂದು ಚೀಟಿ ಬರೆದ ದೊಡ್ಡ ಸಾಹೇಬರು ಮನೆಯ ಮುಂದೆ ಬಂದು ಕಾರಲ್ಲಿ ಕೂರಿಸಿಕೊಂಡು ಯಥಾಪ್ರಕಾರ ಬಾ ನೀನು ವೇ ದಾರಿಯಲ್ಲಿ ಕಾರ್ ನಿಂತರೆ ಡ್ರಿಲ್ ಮೇಸ್ಟ್ರು ನೀನು ಹೇಳೋದ್ರಲ್ಲಿ ಸಹಾಯವಾಗ್ತೀಯಾ ಅಂತಂದರು ನಿನಗೆ ಗೊತ್ತಿರೋ ಹಾಗೆ ಅವರಿಗೆ ಇದೊಂದು ಆಟ್ವಾಗಿಬಿಟ್ಟಿದೆ ಘಾಟ್ ಸೆಕ್ಷನ್ನಲ್ಲಿ ಟೂರ್ ಇಟ್ಕೊಂಡಾಗಲೆಲ್ಲ ನಾನು ಇದ್ದೇ ಇರಬೇಕು ಅನ್ನೋದು ಅವರ ಚಟ ಏನು ಮಾಡೋದು ವೃತ್ತಿ ನನ್ನ ಮಗುವಿಗಾದರೂ ಈ ಗೋಳು ತಪ್ಪಲಿ ಎಂದು ಅಷ್ಟು ಮಾತ್ರ ಬರೆದು ಸ್ಕೂಲ್ ಹುಡುಗನೊಬ್ಬನ ಕೈಯಲ್ಲಿ ಕಳುಹಿಸಿಕೊಟ್ಟ ಮಹಾಲಕ್ಷ್ಮಿ ಅವರಿಗಾಗಿ ಕಾದು ನಿಂತಿತ್ತು ಕಾಲ ಮೀರಿದ್ದನ್ನು ಲೆಕ್ಕಿಸದೆ ಪೊಲೀಸಿನವರು ಎಂದರೆ ಅದಕ್ಕೂ ಭಯ ಕಾರಣಪ್ಪನವರ ಕಚೇರಿಯೊಳಕ್ಕೆ ಹೋದಾಗ ಬಿಂದು ಕಾಲು ಗಡಗಡ ನಡುಗಿತು ಪಾಪ ದಾರಿ ಉದ್ದಕ್ಕೂ ಅವನು ರಾಘವೇಂದ್ರ ಸ್ತೋತ್ರವನ್ನು ಜಪಿಸುತ್ತಲೇ ಇದ್ದ ನಾಲಿಗೆಗೆ ನೀರೂ ಕೂಡ ಸೋಕಿಸಲಿಲ್ಲ ತಂಗಿಯನ್ನು ಹಾಸನಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ತನ್ನನ್ನು ಕರೆದು ತರಿಸಿದ ಎಂದು ಗೊತ್ತಾದಾಗ ಬಿಂದು ಅಬ್ಬಾ ಎಂದು ನಿಟ್ಟಿಸರು ಬಿಟ್ಟ ರಾಘವೇಂದ್ರ ಸ್ವಾಮಿಯ ಕೃಪೆ ಎಂದು ಅವರಿಗೆ ಒಂದು ದೊಡ್ಡ ನಮಸ್ಕಾರ ಹಾಕಿದ ಮನಸ್ಸಿನಲ್ಲಿ ಅದಕ್ಕೇನು ಸ್ವಾಮಿ ಆಗಲಿ ನನ್ನ ಧರ್ಮ ಅದು ನನ್ನ ಡ್ಯೂಟಿ ಅಂದು ಅಂಬಲಿಯೋ ಗಂಜಿಯೋ ನಾನು ಯಾವುದನ್ನು ತೆಗೆದುಕೊಳ್ತೇನೋ ಅದನ್ನೇ ಅವಳಿಗೂ ಸಂತೋಷವಾಗಿ ಕೊಡ್ತೇನೆ ಊರು ಬದಲಾಯಿಸಿದರೆ ಹವ ಬದಲಾಯಿಸಿದರೆ ಆಕೆಯ ಈ ಆರೋಗ್ಯವು ಉತ್ತಮವಾಗಬಹುದು ಈ ಊರು ಶುದ್ಧ ಪೋಲಿಗಳ ಊರು ಒಬ್ಬಳೇ ಒಂದೇ ರೂಮ್ನಲ್ಲಿರೋದು ಅಂತಂದರೆ ಎಂಥವರೆಗೂ ಹುಚ್ಚು ಬೇಗ ಹತ್ತತ್ತೆ ನಿಮ್ಮ ಹೆಂಡತಿ ಹೆಸರು ಅನಸೂಯೆ ನನಗೆ ಗೊತ್ತ್ರಿ ನೀವು ಕಾಣ್ರಿ ನಾನು ಅವರ ಮನೆ ಪಕ್ಕದ ಮನೆಯಲ್ಲೇ ಬಾಡಿಗೆಗಿದ್ದದ್ದು ಚಿಕ್ಕಂದಿನಲ್ಲಿ ಬಲು ತುಂಟು ಅವಳೇ ಮಾಧವಿಯನ್ನು ಮನೆ ಒಳಕ್ಕೆ ಸೇರಿಸಬಾರ್ದು ಅಂತ ನನ್ನನ್ನು ಪೀಡಿಸ್ತಾ ಇದ್ಳು ಆದರೆ ಈಗ ಅದೆಲ್ಲ ಮಂಗಮಯವಾಗಿದೆ ಹೇಗ್ರಿ ಆಯಿತು ಅದು ಸ್ವಾಮಿ ದಯೆ ಅಂತಲೇ ಹೇಳಬೇಕು ಮಾಧವಿ ಹೇಗಿದ್ದರೂ ತನ್ನ ಹೊಟ್ಟೆಗೆ ತಾನು ಸಂಪಾದಿಸ್ಕೊಳ್ತಾ ಇದ್ದಾಳೆ ಅವಳನ್ನು ಮನೆಯಲ್ಲಿ ತಂದಿಟ್ಟುಕೊಂಡರೆ ಖರ್ಚು ಕಡಿಮೆ ಲೋಕದ ಬಾಯನ್ನು ಕಟ್ಟಿದ ಹಾಗಾಗುತ್ತೆ ಒಂಟಿಯಾಗಿ ಒಂದು ಹೆಣ್ಣು ಜೀವನ ನಡೆಸ್ತಾ ಇದ್ದರೆ ಅದಕ್ಕೆ ವರ ಸಿಗೋದು ಕಷ್ಟ ಆದರೆ ಅಣ್ಣ ತಮ್ಮಂದಿರ ಜೊತೆಯಲ್ಲೇ ಒಂದೇ ಮನೆಯಲ್ಲಿ ಇದ್ದರೆ ಗಂಡು ಸಿಗೋದು ಸುಲಭ ಅಂತ ನಾನು ಹೇಳಿದೆ ಒಪ್ಪಿಸ್ದೆ ಹೇಳಿದ್ರಿ ಸರಿ ಇಲ್ಲ ಇಲ್ಲ ಅನಸುಳಿಗೆ ನಾನು ಆವಾಗ ಹೇಳಿದ್ದನ್ನು ತಮಗೆ ಅರ್ಕೆ ಮಾಡ್ತಾಯಿದ್ದೇನೆ ಅಷ್ಟೇ ಆವಾಗೆಲ್ಲ ಅವಳು ಸಿನಿಮಾಗೆ ನಾವಿಬ್ಬರು ಒಟ್ಟಿಗೆ ಇಬ್ಬರೇ ಇಬ್ಬರಾಗಿ ಹೋಗೋದಕ್ಕಿಲ್ಲ ಮೂರನೇವರೆದುರು ಒಂದೇ ತಟ್ಟೆಯಿಂದ ಊಟ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ಳು ಈಗ ಈಗ ಐದಾರು ವರ್ಷ ಕಳೆದಿವೆ ಚೊಚ್ಚಲು ಬಸ್ರಿ ಎಂಟು ತಿಂಗಳು ಅದು ಅಲ್ಲದೆ ಮತ್ತೊಂದು ಸಂಘಟನೆಯೂ ನಡೀತು ಏನದು ಅವಳ ಅಣ್ಣನಿಗೂ ಅವಳಿಗೂ ಜಗಳ ಭಾರಿ ಜಗಳ ಯಾವಾಗ ಆತನ ಮಗಳ ಮದುವೆಯಲ್ಲಿ ಇವಳಿಗೆ ಕೊಟ್ಟ ಸೀರೆ ಬಣ್ಣ ಹೋದಾಗ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಆ ಜಗಳದಿಂದಾಗಿ ಅಣ್ಣನಿಗೂ ತಂಗಿಗೂ ಮಾತೇ ಇಲ್ಲ ಅತ್ತಿಗೆ ಹಾವಿನಂತೆ ಪುಸುಗುಟ್ತಿದ್ದಾಳೆ ಸರಿ ರೀ ಹಾಂ ಬಂದೆ ಅದನ್ನೇ ಹೇಳೋದಕ್ಕೆ ಹೊರಟೆ ತಾವು ಬರೆದುಕೊಳ್ತಿದ್ದೀರೋ ಎಂದು ಕೊಂಚ ನಿಧಾನವಾಗಿ ವರದಿ ಒಪ್ಪಿಸ್ತಾ ಇದ್ದೇನೆ ಅಷ್ಟೇ ನಾನು ಬರಿತಾ ಇರೋದು ಅದನ್ನಲ್ಲ ಅಭ್ಯಾಸ ಬಲದಿಂದ ಕಾಗದದ ಮೇಲೆ ಪೆನ್ ಆಡಿಸ್ತಾ ಇದ್ದೀನಿ ಅಷ್ಟೆ ನಿಮ್ಮ ಸಂಸಾರದ ಅಂಕುಟಂಕುಗಳನ್ನೆಲ್ಲ ನಾನೇ ಬರೆದಿಸ್ಕೊಳ್ಳಿ ಆಮೇಲೆ ನನ್ನ ಮನಸ್ಸು ಈಗ ಎಷ್ಟು ಬೇಯ್ತಾ ಇದೆಯೋ ಅಷ್ಟೇ ಬೇಯ್ತಿರಬಹುದಲ್ವೇ ನಿಮ್ಮ ತಂಗಿಯ ಹೃದಯ ಕೂಡ ಎಂದು ಮೊನ್ನೆ ನನ್ನನ್ನು ಕೇಳಿದ್ಲು ಹಾಗಾದರೆ ಕರೆದುಕೊಂಡು ಹೋಗ್ತೀರಾ ಸಂತೋಷವಾಗಿ ಅವಳಿಗೆ ಲೀವು ಟ್ರಾನ್ಸ್ಫರು ಅದಕ್ಕೆಲ್ಲ ನಾನು ಅಮಲ್ದಾರರು ಏರ್ಪಾಡು ಮಾಡಿದ್ದೇವೆ ಆಕೆಯ ಬುದ್ಧಿ ಎಡವಟ್ಟಾಯಿತು ಅಂಬೋದನ್ನು ಲಿಖಿತ ಮೂಲಕ ಎಲ್ಲೂ ರೆಕಾರ್ಡ್ ಮಾಡಿಲ್ಲ ನೀವೂ ಪಬ್ಲಿಕ್ ಮಾಡಬೇಡಿ ಬಹುಶಃ ನಿಮ್ಮನ್ನು ನೋಡಿದಾಗ ನಿಮ್ಮ ಮನೆಗೆ ಹೋದಾಗ ಸಂಪೂರ್ಣ ವಾಸಿ ಆಗಬಹುದು ದೇವರಿದ್ದಾನೆ ಸರ್ ಇದಾನೆ ಆದರೆ ಆತನು ಕೂಡ ಅಣ್ಣ ತಮ್ಮ ಬಂಧು ಬಳಗ ಇತ್ಯಾದಿಗಳ ಮೂಲಕ ತಾನೇ ತನ್ನ ಕರ್ಣೆಯನ್ನು ಬೆಳಗಿಸಬೇಕು ಹ್ಞೂ ಹೋಗಿ ಇಲ್ಲಿ ಬನ್ನಿರಿ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿ ಆಕೆಗೆ ಹಿಂಸೆ ಕೊಟ್ಟಿರಿ ಆ ಮರ್ಡರ್ ಕೇಸು ನಿಮ್ಮ ತಲೆ ಮೇಲೆ ಇದ್ದೇ ಇದೆ ನೆನಪಿರಲಿ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ಗೂ ವಿಷಯ ಗೊತ್ತಿದೆ ವಿಚಾರಿಸ್ಕೊಳ್ತಾರೆ ನಿಮ್ಮನ್ನು ಆಗಾಗ ಬೇಡಿ ಸರ್ ಅಂಪೈರ್ ವಿಸಿಲ್ ಹೊಡೆದ ಆಟ ಮುಂದುವರಿಯಿತು ಅಂದರೆ ನೀವು ತಪ್ಪಿಸ್ಕೊಂಡು ಹಾಗಾಗಲಿಲ್ಲ ಗೊತ್ತೇನ್ರಿ ಆತನಿಗೆ ಮಲೇರಿಯಾ ಜ್ವರದ ಬಾಧೆಯೇ ಇರಲಿಲ್ಲ ಒಂದು ದಿನವೂ ಕೂಡ ಅವನು ಈ ಊರು ಆಸ್ಪತ್ರೆಗೆ ನಡುಗುತ್ತಾ ಬಂದಿಲ್ಲ ಔಷಧಿಗೆ ಅಂತ ಆಸ್ಪತ್ರೆ ರಿಜಿಸ್ಟರ್ ತೋರಿಸುತ್ತೆ ಅಲ್ಲ ರಿಜಿಸ್ಟ್ರಲ್ಲೇ ಅಲ್ಲ ಆತನ ಹೆಸರು ಸರ್ ಸುಮ್ಮನೆ ಬಲಗಾಲಲ್ಲಿ ಹೋಗಿ ಹೋಗಿ ಹುಷಾರಾಗಿ ಬಾಳಿ ಪೊಲೀಸ್ನವ್ರು ಹೇಳಿದ ಹಾಗೆ ಕೇಳಿಕೊಂಡು ಬಾಳಿದ್ರೆ ನಿಮಗೆ ಯಾವ ತೊಂದರೆನೂ ತಗಲೋದಿಲ್ಲ ಹಲೋ ಕರ್ಕೊಂಡು ಮಾಧವಮ್ಮ ವಿಹಾರ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿಯ ಓದಿನ ಇಪ್ಪತ್ನಾಲ್ಕನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗನಾಯಕಿ ಕಾದಂಬರಿಯ ಬಾನುಲಿವೋ ದಿನ ಇಪ್ಪತ್ತೈದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು